ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪಂಚಾಕ್ಷರಿ ಗವಾಯಿ, ಪಂಚಾಕ್ಷರಿ ಗವಾಯಿಗಳ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾಯಿತು, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಶ್ರೀ ಪಂಚಾಕ್ಷರಿ ಗವಾಯಿಗಳು ಕರ್ನಾಟಕದ ಪ್ರಸಿದ್ಧ ಮಹಾನ್ ಗಾಯಕರು. ಮತ್ತೊಮ್ಮೆ ನೋಡಿ, ಶ್ರೀ ಪಂಚಾಕ್ಷರಿ ಗವಾಯಿಗಳು ಕರ್ನಾಟಕದ ಪ್ರಸಿದ್ಧ ಮಹಾನ್ ಗಾಯಕರು. ಎರಡನೇ ಪಾಯಿಂಟ್, ಅವರು 2 ಫೆಬ್ರವರಿ 1892 ಹಾವೇರಿ ಜಿಲ್ಲೆಯ ಕಾಡಶೆಟ್ಟಿಹಳ್ಳಿಯಲ್ಲಿ ಜನಿಸಿದರು. ಮತ್ತು ನೋಡಿ, ಅವರು 2 ಫೆಬ್ರವರಿ 1892 ಹಾವೇರಿ ಜಿಲ್ಲೆಯ ಕಾಡಶೆಟ್ಟಿಹಳ್ಳಿಯಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಾಯಿ ನೀಲಮ್ಮ, ತಂದೆ ಗುರುಪಾದಯ್ಯ ಸ್ವಾಮಿ. ನಾಲ್ಕನೇ ಪಾಯಿಂಟ್, ಗದಿಗೆಯ್ಯ ಅವರ ಬಾಲ್ಯದ ಹೆಸರು. ಐದನೇ ಪಾಯಿಂಟ್, ಗವಾಯಿಗಳು ಹಾಗೂ ಅಣ್ಣ ಗುರುಬಸಯ್ಯ ಹುಟ್ಟು ಕುರುಡರು ಮತ್ತು ಸಂಗೀತಗಾರರು ಆಗಿದ್ದರು. ಮತ್ತೊಮ್ಮೆ ನೋಡಿ, ಗವಾಯಿಗಳು ಹಾಗೂ ಅಣ್ಣ ಗುರುಬಸಯ್ಯ ಹುಟ್ಟು ಕುರುಡರು ಮತ್ತು ಸಂಗೀತಗಾರರು ಆಗಿದ್ದರು. ಆರನೇ ಪಾಯಿಂಟ್, ಅವರ ಸಂಗೀತ ಕೇಳಿದ ಪೂಜ್ಯ ಹಾನಗಲ್ ಕುಮಾರಸ್ವಾಮಿಗಳು ಈ ಇಬ್ಬರನ್ನು ತಮ್ಮ ಉಡಿಯಲ್ಲಿ ಹಾಕುವುದಾಗಿ ಕೇಳಿಕೊಂಡರು. ಮತ್ತೊಮ್ಮೆ ನೋಡಿ, ಅವರ ಸಂಗೀತ ಕೇಳಿದ ಪೂಜ್ಯ ಹಾನಗಲ್ ಕುಮಾರಸ್ವಾಮಿಗಳು ಈ ಇಬ್ಬರನ್ನು ತಮ್ಮ ಉಡಿಯಲ್ಲಿ ಹಾಕುವುದಾಗಿ ಕೇಳಿಕೊಂಡರು. ಏಳನೇ ಪಾಯಿಂಟ್, ಅನೇಕ ಗುರುಗಳಿಂದ ಅಣ್ಣ ತಮ್ಮನಿಗೆ ಸಂಗೀತ ಶಿಕ್ಷಣ ನೀಡಿಸಿದರು. ಆದರೆ ಅಣ್ಣ ಗುರುಬಸಯ್ಯ ಕಾಲರಾದಿಂದ ಮರಣಿಸಿದರು ಅಂತಲೂ ಹೇಳ್ಬೋದು. ಓಕೆ, ತೀರಿಕೊಂಡರು. ಎಂಟನೇ ಪಾಯಿಂಟ್, ಅಣ್ಣ ತೀರಿದ ನಂತರ ಪಂಚಾಕ್ಷರಿ ಗವಾಯಿಗಳು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಎರಡರಲ್ಲೂ ಪಾರಂಗತರಾದರು. ಮತ್ತು ನೋಡಿ, ಅಣ್ಣ ತೀರಿದ ನಂತರ ಪಂಚಾಕ್ಷರಿ ಗವಾಯಿಗಳು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಎರಡರಲ್ಲೂ ಪಾರಂಗತರಾದರು. ಒಂಬತ್ತನೇ ಪಾಯಿಂಟ್, ಅವರಿಗೆ ಸಂಗೀತ ಸಾಮ್ರಾಟ್, ಗಾನಯೋಗಿ, ಸಂಗೀತ ರತ್ನ ಇತ್ಯಾದಿ ಬಿರುದುಗಳಿವೆ. ಹತ್ತನೇ ಪಾಯಿಂಟ್, ಸಂಗೀತ ಪಾಠಶಾಲೆಗೆ
ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಎಂದು ಗವಾಯಿಗಳು ಹೆಸರಿಟ್ಟರು. ಇದು ಗದಗಿನಲ್ಲಿರ್ತಕ್ಕಂಥದ್ದು. ಓಕೆನಾ? ಸಂಗೀತದ ಪಾಠಶಾಲೆಗೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಎಂದು ಗವಾಯಿಗಳು ಹೆಸರಿಟ್ಟರು. ಅವರು 12 ಜೂನ್ 1944 ಪಂಚಾಕ್ಷರಿ ಗವಾಯಿಗಳು ವಿಶ್ವ ಸಂಗೀತದಲ್ಲಿ ಲೀನರಾದರು. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.